ಸರ್ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಸ್ಥಳೀಯ ಸಂಸ್ಥೆಗಳನ್ನ ಪ್ರಬಲವಾಗಿ ಮಾಡಿದ್ದು ಕಾಂಗ್ರೆಸ್ ಇದು ಗುಪ್ತವಾಗಿ ನಡೆಯತಕ್ಕಂತ ಮತದಾನ ಕಾಂಗ್ರೆಸ್ ಗೆ ಎಲ್ಲಾ ಪಕ್ಷಗಳನ್ನ ಏನು ಸ್ಥಳೀಯ ನಾಯಕರು ಏನಿದ್ರಿ ಬೆಂಬಲ ಕೊಡಿ ಅಂತ ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಅವರು ಸೋತಿದ್ದಾರೆ ಅಂತ ಇದರಿಂದನೇ ಅರ್ಥ ಆಗ್ತದೆ ಆಗರೆ ನಿಂತಿರೋರೆಲ್ಲ ಆಲ್ ಪಾರ್ಟಿ ಲೀಡರ್ ಗಳು ಕಾಂಗ್ರೆಸ್ ಇಂದ ನಿಂತಿರೋರು ಆಲ್ ಪಾರ್ಟಿ ಲೀಡರ್ ಅಂತವರ ಅಂದ್ರೆ ಕಾಂಗ್ರೆಸ್ನ ಓಟ್ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಎಲ್ಲಾ ಪಾರ್ಟಿಯವರನ್ನು ಕೇಳ್ತೀನಿ ಅಂತ ಹೇಳಿದಾಗೆ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಸೋಲನ್ನ ಒಪ್ಪಿಕೊಂಡಿದೆ ಅಂತ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ ಅಂದ ಬಿಜೆಪಿ ವಿಧಾನ ಪರಿಷತ್ ಅಲ್ಲಿ ನಮಗೆ ಏನು ಬೆಂಬಲ ಇರಲಿಲ್ಲ ಈ 14ನೇ ತಾರೀಕು ಚುನಾವಣೆ ಆದಮೇಲೆ ವಿಧಾನ ಪರಿಷತ್ ಅಲ್ಲಿ ನಮ್ಮದು ಪೂರ್ಣ ಬೆಂಬಲ ಅಲ್ಲಿ ವಿಧಾನ ಪರಿಷತ್ ಅಲ್ಲೂ ನಮಗೆ ಸಿಗುತ್ತೆ ಆ ರೀತಿ ಚುನಾವಣಾ ತಂತ್ರಗಾರಿಕೆಯನ್ನ ನಾವು ಮಾಡಿದಿರಿ ಗೆಲುವು ನಮ್ಮದೇ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಸೋಲನ್ನ ಒಪ್ಪಿಕೊಂಡಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದನೇ ಗೊತ್ತಾಗ್ತದೆ ಸರ್ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಸ್ಥಳೀಯ ಸಂಸ್ಥೆಗಳನ್ನ ಪ್ರಬಲವಾಗಿ ಮಾಡಿದ್ದು ಕಾಂಗ್ರೆಸ್ ಇದು ಗುಪ್ತವಾಗಿ ನಡೆಯತಕ್ಕಂತ ಮತದಾನ ಕಾಂಗ್ರೆಸ್ ಗೆ ಎಲ್ಲಾ ಪಕ್ಷಗಳನ್ನ ಏನು ಸ್ಥಳೀಯ ನಾಯಕರು ಏನಿದ್ರಿ ಬೆಂಬಲ ಕೊಡಿ ಅಂತ ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಅವರು ಸೋತಿದ್ದಾರೆ ಅಂತ ಇದರಿಂದನೇ ಅರ್ಥ ಆಗ್ತದೆ ಆಗರೆ ನಿಂತಿರೋರೆಲ್ಲ ಆಲ್ ಪಾರ್ಟಿ ಲೀಡರ್ ಗಳು ಕಾಂಗ್ರೆಸ್ ಇಂದ ನಿಂತಿರೋರು ಆಲ್ ಪಾರ್ಟಿ ಲೀಡರ್ ಅಂತವರ ಅಂದ್ರೆ ಕಾಂಗ್ರೆಸ್ನ ಓಟ್ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಎಲ್ಲಾ ಪಾರ್ಟಿಯವರನ್ನು ಕೇಳ್ತೀನಿ ಅಂತ ಹೇಳಿದಾಗೆ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಸೋಲನ್ನ ಒಪ್ಪಿಕೊಂಡಿದೆ ಅಂತ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ ಅಂದ ಬಿಜೆಪಿ ವಿಧಾನ ಪರಿಷತ್ ಅಲ್ಲಿ ನಮಗೆ ಏನು ಬೆಂಬಲ ಇರಲಿಲ್ಲ ಈ 14ನೇ ತಾರೀಕು ಚುನಾವಣೆ ಆದಮೇಲೆ ವಿಧಾನ ಪರಿಷತ್ ಅಲ್ಲಿ ನಮ್ಮದು ಪೂರ್ಣ ಬೆಂಬಲ ಅಲ್ಲಿ ವಿಧಾನ ಪರಿಷತ್ ಅಲ್ಲೂ ನಮಗೆ ಸಿಗುತ್ತೆ ಆ ರೀತಿ ಚುನಾವಣಾ ತಂತ್ರಗಾರಿಕೆಯನ್ನ ನಾವು ಮಾಡಿದಿರಿ ಗೆಲುವು ನಮ್ಮದೇ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಸೋಲನ್ನ ಒಪ್ಪಿಕೊಂಡಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದನೇ ಗೊತ್ತಾಗ್ತದೆ